ಬಂಧುಗಳೇ, ಸೋಲಿಲ್ಲದ ಸರದಾರ ರಾಜ ಮೌಳಿಯ ಗೆಲುವಿನ ಗುಟ್ಟಿನ ಬಗ್ಗೆ ತಿಳ್ಕೊಂಬರೋಣ. ರಾಜಮೌಳಿ ತೆಲುಗಿನ ಪ್ರಖ್ಯಾತ ನಿರ್ದೇಶಕ. ಇಡೀ ಪ್ರಪಂಚವೇ ತನ್ನತ್ತ ತಿರುಗಿ ನೋಡುವ ಹಾಗೆ ಸಿನಿಮಾಗಳನ್ನು ಮಾಡಿದ ಸಾಹಸಿ. ರಾಜಮೌಳಿ ಹುಟ್ಟಿದ್ದು ಅಕ್ಟೋಬರ್ 1973. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜಮೌಳಿ ಒಬ್ಬ ಕನ್ನಡಿಗ, ರಾಯಚೂರು ಜಿಲ್ಲೆಯವರು. ರಾಜಮೌಳಿ ನಿರ್ದೇಶನದ 5 ಸೂತ್ರಗಳಲ್ಲಿ ಮೊದಲನೆಯದು ಅತ್ಯುತ್ತಮ ಕತೆ. ರಾಜಮೌಳಿ ಕಥೆಯ ಆಯ್ಕೆಯಲ್ಲಿ ಅತಿ ಹೆಚ್ಚು ಎಚ್ಚರಿಕೆ ವಹಿಸ್ತಾರೆ. ರಿಯಲ್ ಸ್ಟೋರಿಗಿಂತಲೂ ದೊಡ್ಡದಾದ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡಲು ಬಯಸ್ತಾರೆ. ಮಗಧೀರ, ಬಾಹುಬಲಿ, ತ್ರಿಬಲ. ಸೆಕೆಂಡ್ ಒನ್, ಆಧುನಿಕ ಗ್ರಾಫಿಕ್ಸ್ ತಂತ್ರಜ್ಞಾನದ ಬಳಕೆ. ದೃಶ್ಯ ವೈಭವ ಕಟ್ಟಿಕೊಡುವಲ್ಲಿ ಇವರು ಫೇಮಸ್. ನ್ಯೂ ಜನರೇಷನ್ ಗ್ರಾಫಿಕ್ಸ್ ಟೆಕ್ನಾಲಜಿನ ಹೆಚ್ಚು ಯೂಸ್ ಮಾಡ್ತಾರೆ. ಈ ಮೂಲಕ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡ್ತಾರೆ ಮತ್ತು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಬೇಕು ಅನ್ನೋ ಥರ ಕ್ರಿಯೇಟ್ ಮಾಡಿರ್ತಾರೆ ರಾಜಮೌಳಿ. ಥರ್ಡ್ ಒನ್, ಪಾತ್ರಕ್ಕೆ ತಕ್ಕಂತೆ ಕಲಾವಿದರು. ಕಲಾವಿದರ ಆಯ್ಕೆಯಲ್ಲಿ ರಾಜಮೌಳಿ ಎಂದೂ ಕೂಡ ಎಡವಿಲ್ಲ. ಪಾತ್ರಕ್ಕೆ ಒಪ್ಪುವಂತಹ ಕಲಾವಿದರನ್ನೇ ಆಯ್ಕೆ ಮಾಡಿಕೊಂಡು ಅವರಿಂದ ಅತ್ಯುತ್ತಮ ನಟನೆ ಮಾಡಿಸುವಲ್ಲಿ ರಾಜಮೌಳಿ ನಿಸ್ಸೀಮರು. ಮತ್ತು ಅವರ ಡೈರೆಕ್ಷನ್ ಅಂದರೆ ಎಲ್ಲ ಆರ್ಟಿಸ್ಟ್ಗಳು ಕೂಡ ಚಾನ್ಸ್ಗಾಗಿ ಹಂಬಲಿಸುತ್ತಾರೆ. ಫೋರ್ತ್ ಒನ್, ಅದ್ದೂರಿ ಬಜೆಟ್ ಸೂಪರ್ ಮೇಕಿಂಗ್. ರಾಜಮೌಳಿ ಫಿಲಮ್ ಅಂದರೆ ಬಜೆಟ್ ಕೂಡ ಹೈ ಬಜೆಟ್ ಇರುತ್ತೆ. 100 ಕೋಟಿ ಬಜೆಟ್ನಲ್ಲಿ ಅವರು ಸಿನಿಮಾ ಮಾಡ್ತಾರೆ. ಬೃಹತ್ ಸೆಟ್ಗಳನ್ನ ಹಾಕುವ ಮೂಲಕ ಬೇರೆ ಹೊಸ ಲೋಕವನ್ನೇ ಕಟ್ಟಿಕೊಡುತ್ತಾರೆ. ಫಿಫ್ತ್ ಒನ್, ಅವಸರಕ್ಕೆ ರಾಜಿ ಆಗಲ್ಲ. ಸಾಕಷ್ಟು ಟೈಮ್ ಯೂಸ್ ಮಾಡಿ ತುಂಬ ತಾಳ್ಮೆಯಿಂದ ಸಿನಿಮಾ ಮಾಡಿಕೊಡೋದು ರಾಜಮೌಳಿ ಹವ್ಯಾಸ. ಕ್ವಾಲಿಟಿ ವಿಚಾರದಲ್ಲಿ ಅವರು ನೋ ಕಾಂಪ್ರಮೈಸ್. ಮತ್ತೆ ಎಷ್ಟೇ ಒತ್ತಡಗಳು ಇದ್ದರೂ ಅವಸರಕ್ಕೆ ಸಿನಿಮಾ ಮುಗಿಸೋದೇ ಇಲ್ಲ ರಾಜಮೌಳಿ. ಈ 5 ವಿಷಯಗಳೇ ರಾಜಮೌಳಿಯ ಅದ್ದೂರಿ ಸಿನಿಮಾಗಳ ಸೂತ್ರಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಾರ್ಸೋದನ್ನ ಮಿಸ್ ಮಾಡಬೇಡಿ.